ವಿಶ್ವಾಸಗಳನ್ನ ಸಂಪಾದನೆ ಮಾಡಿದ್ದೀನಿ. ಎಷ್ಟು ಜನರನ್ನ ನಾನು ಇವತ್ತು ನನ್ನವರನ್ನಾಗಿ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೊಂದು ದೊಡ್ಡ ಹೆಮ್ಮೆ ಇದೆ. ದಿವಸ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ನನ್ನ ಮಿತ್ರನ ಆತ್ಮೀಯರನ್ನ ಎರಡನ್ನೂ ನಾನು ನೆನೆಸ್ಕೋಬೇಕಾಗತ್ತೆ. ರಮ್ಯ ಕಲ್ಚರ್ ಅಕಾಡೆಮಿ ನನ್ನ ತರುಣ ಮಿತ್ರ ಬಾಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾನೆ. ಇವತ್ತು ಈ ಒಂದು ಭಾವ ಸಂಗಮ ಮಾಡಿದಾನಲ್ಲ, ನಾನು 35 ವರ್ಷ ಅಥವಾ 40 ವರ್ಷ ಸಂಗೀತ ಹೇಳಿದ ದೊಡ್ಡದಲ್ಲ, ನಿಜವಾದ ದೊಡ್ಡದಲ್ಲ. 35 ವರ್ಷ ನಾನು ಕೇಳಿದ್ರಲ್ಲ ಅದು ದೊಡ್ಡದು, ಸಹಿಸಿಕೊಂಡ್ರಲ್ಲ ಅದು ದೊಡ್ಡದು. ಶಾಂತಾಳೊಂದಿಗೆ ಪ್ರೇಮ ವಿವಾಹವಾದ ಅನಂತಸ್ವಾಮಿಯವರಿಗೆ ಸವಿತಾ, ಸುನೀತಾ, ಅನಿತಾ ಎಂಬ 3 ಹೆಣ್ಣುಮಕ್ಕಳು ಹಾಗೂ ರಾಜು ಎಂಬ ಗಂಡು ಮಕ್ಕಳಿದ್ದು, ಎಲ್ಲರೂ ಸಂಗೀತದಲ್ಲಿ ತಂದೆಯ ಹಾದಿ ಹಿಡಿದವರು. ಇತ್ತೀಚೆಗೆ ರಾಜು ಅವರು ನಮ್ಮನ್ನು ಅಗಲಿದ್ದಾರೆ. ಇಂಥ ಈ ಸರಳ ಸುಂದರ ಕಲಾವಿದ ಗಂಟಲಿನ ಕ್ಯಾನ್ಸರ್ಗೆ ಬಲಿಯಾಗಿ 1995 ಜನವರಿ 9ರಂದು ಇಹಲೋಕವನ್ನು ತ್ಯಜಿಸಿದರು. ಆದರೆ ಅನಂತಸ್ವಾಮಿಯವರು ಬಿಟ್ಟು ಹೋದ ಪರಂಪರೆ ಜೀವಂತವಾಗಿ ನಮ್ಮ ನಡುವೆ ಚಿರಂತನವಾಗಿರುತ್ತದೆ. ಅವರ ಪರಂಪರೆಯನ್ನು ಬೆಳೆಸಲು ಅವರ ಮಕ್ಕಳು ಶಿಷ್ಯಕೋಟಿ ಕರ್ನಾಟಕದ ಉದ್ದಗಲಕ್ಕೂ ಆವರಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಈ ಮಹಾನ್ ಗಾಯಕನ ಹೆಸರಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು 2 ದಿನದ ಸಂಗೀತೋತ್ಸವವನ್ನು ಏರ್ಪಡಿಸಿ ಹೆಸರಾಂತ ಗಾಯಕ ಗಾಯಕಿಯರಿಂದ ಅನಂತಸ್ವಾಮಿ ಸಂಯೋಜಿಸಿದ ಹಾಡುಗಳನ್ನು ಹಾಡಿಸಲಾಯಿತು. ಈ ಸಂದರ್ಭದಲ್ಲಿ ಅನಂತಸ್ವಾಮಿಯವರನ್ನು ಕುರಿತು ವಿಚಾರ ಸಂಕಿರಣ ಮತ್ತು ಸಂವಾದವನ್ನು ಏರ್ಪಡಿಸಲಾಯಿತು. ಅಷ್ಟೇ ಅಲ್ಲದೆ ಮೈಸೂರು ಅನಂತಸ್ವಾಮಿಯವರ ಹೆಸರಿನಲ್ಲಿ ಅವರು ಸಂಯೋಜಿಸಿದ ಅನೇಕ ಹಾಡುಗಳನ್ನು ಎಲ್ಲಾ ಜಿಲ್ಲೆಗಳಲ್ಲಿ ಶಿಬಿರಗಳನ್ನು ಏರ್ಪಡಿಸಿ ತಯಾರಿ ಕೊಟ್ಟಿರುವುದು ವಿಶೇಷ. 100 ಹಾಡುಗಳ ಸ್ವರ ಪ್ರಸ್ತಾರದ ಪುಸ್ತಕವನ್ನು ಹೊರತಂದಿರುವುದು ಮತ್ತೊಂದು ವಿಶೇಷ. ಶ್ರೀನಿವಾಸ ನಿನ್ನ ಚರಣ
ಕಲಾವಿದನಿಗೆ ಸಾವಿಲ್ಲ ಎನ್ನುವುದಕ್ಕೆ ಈ ಪರಂಪರೆಯೇ ಸಾಕ್ಷಿ. ನನ್ನ ಚೇತನ ಹಾಗೂ ನಿಯನಿಕೇತನ ನನ್ನ ಚೇತನ. ಜಯ ಭಾರತ ಜನನಿಯ ತನುಜಾತೆ, ಜಯ ಜೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಳೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡಿ, ಜಯ ಹೇ ರಸ ಋಷಿಗಳ ಬೀಳೆ. ಜಯ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ.